ಕಂಚವಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ನಿವಾಸಿಗಳು ಈ ಗ್ರಾಮದ ಪಿಡಿಒ ನಡೆಸಿರುವ ಅಕ್ರಮವನ್ನ ತನಿಖೆ ಮಾಡಿ ಅವರನ್ನ ಎತ್ತಂಗಡಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ. ಎಚ್ಡಿ ಕೋಟೆ ತಾಲೂಕು ಹಂಬಾಪುರ ಹೋಬಳಿ ಕಮಚಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ 14ನೇ ಹಣಕಾಸು ಆಯೋಗದ ಕಾಮಗಾರಿಯಲ್ಲಿ ಕಾನೂನು ಬಾಹಿರ ಅವ್ಯವಹಾರ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿಡಿಒ ನಡೆಸಿರುವ ಅಕ್ರಮಗಳನ್ನ ತನಿಖೆ ಮಾಡಿ ಅವ್ಯವಹಾರಗಳನ್ನ ಬಯಲು ಮಾಡಬೇಕೆಂದು ಒತ್ತಾಯಿಸಿದ್ರು. ಪತ್ರಿಮ ಮಾಧ್ಯಮದವ್ರಿಗೆ ಹಲವಾರು ಬಾರಿ 8 ಸಾರಿ ಅದನ್ನು ಆ ಭಾಗದಲ್ಲಿ 6,000 ಜನ ಆ ಪಂಚಾಯಿತಿನಲ್ಲಿ ಅಷ್ಟರೊಳಗಡೆಯವರೇ ಆ ಸುತ್ತಮುತ್ತಲ ಊರಿನಲ್ಲಿ ಆ ಪಂಚಾಯಿತಿ ಪಿಡಿಒ ಅಕ್ರಮವಾಗಿ ನಡ್ಕೋತಾರೆ ಅಂತೇಳಿ ಬೇಡ ಅಂತ ಹೇಳು ಸಹ ಆ ಪಂಚಾಯಿತಿಯಲ್ಲಿ ಇಟ್ಕೊಂಡಿರೋದ್ರಲ್ಲಿ ಕಳೆದ 24ನೇ ತಾರೀಕಿನಲ್ಲಿ DC ಅವ್ರನ್ನು ಭೇಟಿಯಾಗಿದ್ದೀವಿ. ಅದನ್ನು ಏನು ಪಂಚಾಯಿತಿ ಜನಗಳು ಆ ಪಿಡಿಒವನ್ನು ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅದನ್ನು ನಾವು ಒಂದು ಕ್ರಮನ ತಗೊಳ್ತೀವಿ ಅಂತ DC ಅವರು ಸಹ ಹೇಳಿದ್ದಂಥ ಮಾತು ಇದು. ಈಗ ಆ ಭಾಗದ CEO ಮತ್ತು EO ಅದು ನಮಗೆ ಗೊತ್ತಿಲ್ಲ, ಅದು ಯಾರು ಲಾಬಿ ಪಡಿಸ್ಕೊತಾವ್ರಿ ಅಂತ ಗೊತ್ತಿಲ್ಲ. ದಯವಿಟ್ಟು 6,000 ಜನ ಏನು ಪಂಚಾಯಿತಿಲಿದ್ದಾರೆ ಆ ಪಂಚಾಯಿತಿಗೆ ಅನುಗುಣವಾದಂಥ ಪಂಚಾಯಿತಿ ಅದು. ಅವರು PDO ಏನು ದೊಡ್ಡದೇನಲ್ಲ, PDO ಬೇಡ ಅಂತಂದಮೇಲೆ ಜನ ಪ್ರತಿನಿಧಿಗಳು ಅದನ್ನು ದಯವಿಟ್ಟು ನೀವು ಸ್ಪಷ್ಟವಾಗಿ ಅದೇನಾರ ಅವರೇನಾರ ವರ್ಗಾವಣೆ ಮಾಡಲಿಲ್ಲ ಅಂತಂದರೆ ಉಗ್ರವಾದಂಥ ಏನು ಹೇಳಿದ್ದಾರೆ ಇವಾಗ ಪ್ರತಿಭಟನೆ ಇಟ್ಕೊಳ್ಳೋದಂತೂ ಖಂಡಿತ ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತೇಳಿ ಮಾತು ಮುಗಿಸ್. ಗುಂಡ್ಲುಪೇಟೆ ತಾಲೂಕಿನ ತೆರಕನಾಂಬಿ ಸಂತೆಯಿಂದ ಚಾಮರಾಜನಗರಕ್ಕೆ ಸಾಗಿಸುತ್ತಿದ್ದ ಜಾನುವಾರುಗಳನ್ನ ಪೊಲೀಸರು ರಕ್ಷಣೆ ಮಾಡಿದ್ದಾರೆ. ತೆರಕನಾಂಬಿ PSI ರಾಧಾ ನೇತೃತ್ವದಲ್ಲಿ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಟಾಟಾ ಏಸ್ ವಾಹನದಲ್ಲಿ ಸಾಗಿಸುತ್ತಿದ್ದ 15 ಜಾನುವಾರುಗಳನ್ನ ರಕ್ಷಣೆ ಮಾಡಿ ಅಕ್ರಮದಲ್ಲಿ ತೊಡಗಿದ್ದ ಅಕ್ಬರ್ ಹಾಗೂ ಅಕರು ವಿರುದ್ಧ ದೂರು ದಾಖಲಿಸಿದ್ದಾರೆ ಎನ್ನಲಾಗಿದ್ದು ಮೈಸೂರಿನ ಪಿಂಜರ ಪೋಲ್ಗೆ ಹಸುಗಳನ್ನ ರವಾನೆ ಮಾಡಲಾಗಿದೆ. ಮೈಸೂರು ಜಿಲ್ಲೆಯ 17ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನ February 29 ಹಾಗೂ March 1 ನಂಜನಗೂಡಿನಲ್ಲಿ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಕಸಾಪ ಅಧ್ಯಕ್ಷ ಡಾಕ್ಟರ್ YD ರಾಜಣ್ಣ ತಿಳಿಸಿದ್ದಾರೆ. ಹಿರಿಯ ಜಾನಪದ ವಿದ್ವಾಂಸ ಶ್ರೀ TS ರಾಜಪ್ಪ ಅವರು ಸಮ್ಮೇಳನದ ಅಧ್ಯಕ್ಷತೆಯನ್ನ ವಹಿಸಲಿದ್ದು ಇನ್ನು ಕಾರ್ಯಕ್ರಮವನ್ನ ಕುವೆಂಪು ಅವರ ಪುತ್ರಿ ಶ್ರೀ ಮತಿತಾರಿಣಿ ಚಿದಾನಂದಗೌಡ ಉದ್ಘಾಟಿಸಲಿದ್ದಾರೆ ಎಂದು ಹೇಳಿದ್ರು. ಇನ್ನು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಸಂಸದರಾದ ಶ್ರೀನಿವಾಸ್ ಪ್ರಸಾದ್ ವಹಿಸಲಿದ್ದಾರೆ ಎನ್ನಲಾಗಿದೆ. ಇವತ್ತು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇದೇ ಬರುವ ಶನಿವಾರ ಮತ್ತು ಭಾನುವಾರ February 29 ಮತ್ತು March 1 ಎರಡು ದಿನ ಮೈಸೂರು ಜಿಲ್ಲೆಯ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಂಜನಗೂಡಿನಲ್ಲಿ ಆಯೋಜನೆ ಮಾಡಿದೆ. ನಂಜನಗೂಡಿನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಕಲಾಮಂದಿರದಲ್ಲಿ ಈ ಒಂದು ಸಮ್ಮೇಳನ ಆಯೋಜನೆಗೊಂಡಿದ್ದು ಈ ಒಂದು ಸಮ್ಮೇಳನವನ್ನು ಹಿರಿಯ ಲೇಖಕಿ ಕುವೆಂಪು ಅವರ ಸುಪುತ್ರಿ ಶ್ರೀಮತಿ ತಾರಿಣಿ ಚಿದಾನಂದಗೌಡರವರು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಈ ಒಂದು ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಮಾನ್ಯ ಸಂಸದರಾದಂಥ ವಿ ಶ್ರೀನಿವಾಸ ಪ್ರಸಾದ್ ಅವರು ವಹಿಸಲಿದ್ದಾರೆ. ಸ್ಮರಣ ಸಂಚಿಕೆಯ ಬಿಡುಗಡೆಯನ್ನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಮಾನ್ಯ ವಿ ಸೋಮಣ್ಣರವರು ಬಿಡುಗಡೆಯನ್ನು ಮಾಡಲಿದ್ದಾರೆ. ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷ ನುಡಿಯನ್ನು ಮಾನ್ಯ ಇಂದೂಧರ ವನ್ನಾಪುರರವರು ಬಹಳ ಮುಖ್ಯವಾಗಿ ಸಮ್ಮೇಳನದಲ್ಲಿ ಜಿಲ್ಲೆಯ ಸಾಹಿತ್ಯ ಮತ್ತು ಸಂಸ್ಕೃತಿಯ ಬಗ್ಗೆ ಬೆಳಕು ಚೆಲ್ಲುವಂಥ ಸಮ್ಮೇಳನಾಧ್ಯಕ್ಷರ ಮಾತುಗಳು ಬಹಳ ಮುಖ್ಯವಾಗ್ತದೆ. ಈ ಬಾರಿ ಮೈಸೂರು ಜಿಲ್ಲೆ 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರಾಗಿ ಈ ಜಿಲ್ಲೆಯ ಹಿರಿಯ ಜಾನಪದ ವಿದ್ವಾಂಸ TS ರಾಜಪ್ಪರವರನ್ನು ಆಯ್ಕೆ ಮಾಡಿದ್ದೇವೆ.